Hi friends, welcome to tanuswayamaduge vlogs. Friends, ನೀವು ನೋಡ್ತಿರಬಹುದು ಇವತ್ತಿನ ದಿನ ರಕ್ಷಾಬಂಧನ ದಿನ ಅದ ವ್ಲಾಗ್ ಇದು. ಇವತ್ತಿನ ದಿನ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿನಿ. ಈವ್ನಿಂಗ್ ರಾಖಿ ಕಟ್ಟಿಸ್ಬೇಕಂತ ಹೇಳಿ ನೋಡ್ತಿದ್ವಿ. ಕರೆಂಟ್ ಎಲ್ಲ ಹೋಗಿತ್ತು, 8 ಗಂಟೆ ಆದರೂ ಕರೆಂಟ್ ಬರಲಿಲ್ಲ. ವೇಟ್ ಮಾಡಿ ಮಾಡಿ ಸಾಕಾಯ್ತು. ಕೊನೆಗೆ ಇದು ಕ್ಯಾಮ್ರಾದ ಫೋಕಸ್ ಆನ್ ಮಾಡಿ, ಅಂದರೆ ಲೈಟ್ ಆನ್ ಮಾಡಿ ವಿಡಿಯೋ ಮಾಡ್ಕೊಳತ್ತೀನಿ. ನೋಡ್ತಿರ್ಬೋದು ನೀವು ಇವಾಗ ರಾಖಿನ ಕಟ್ಸಾಕತ್ತೀವಿ. ಇದೇನಂದ್ರೆ ರಾಖಿ ಕಟ್ಟಕ್ಕೆ ಒಂಚೂರು ಕಟ್ಟಾಕತ್ತಿರ್ಲಿಲ್ಲ. ನಾನು ಕಟ್ಟಬೇಕಂದ್ರೆ ನನಗೂ ನೀನು ರಾಖಿ ಕಟ್ಟಬೇಕಂತೇಳಿ ಹಠ. ಅದಕ್ಕೆ ಎರಡೆರಡು ರಾಖಿ ತೊಗೊಂಬಂದಿದ್ವಿ. ಅಂದರೆ ಅಕ್ಕಿ ಫಸ್ಟ್ ಕಟ್ಟಾದ್ಮೇಲೆ ಅವನು ನಿನಗೆ ಕಟ್ತಾನ ಅಂತ ಹೇಳಾದ್ಮೇಲೆ ಕಟ್ಟಿದ್ಲಿ. ಇಲ್ಲ ಅಂದರೆ ಒಂಚೂರು ಕಟ್ಟಕ್ಕೆ ರೆಡಿ ಇರಲಿಲ್ಲ. ಏನು ರಕ್ಷಾಬಂಧನ ಅಂದ್ರೆ ಗೊತ್ತಿಲ್ಲ, ಅದು ಏನಕ್ಕೆ ಆಚರಿಸ್ತಾರಂತ ಗೊತ್ತಿಲ್ಲ. ಆದರೂ ಈ ಥರ ಮಕ್ಕಳು ಈ ಥರ ಹಠ ಎಲ್ಲ ಮಾಡ್ತಾರೆ ನೋಡ್ರಿ. ಅಕ್ಕಿಗೂ ಕಟ್ಟಾಕತ್ತಾನ, ಅವಾಗ ಫುಲ್ ಖುಷಿ ಆದ್ಲು. ಇಲ್ಲಾಂದ್ರೆ ಕಟ್ಟಾಕೆ ರೆಡಿ ಇರಲಿಲ್ಲ. ನೋಡ್ರಿ ಯಾವ ರೀತಿ ಕಟ್ಟಿಸ್ಕೊಳಕತ್ತಾಳ ಅಂಥೇಳಿ. ಅವಳಿಗೂ ಒಂದು ಶೋಕ್, ರಾಖಿ ಕಟ್ಟಿಸ್ಕೊಳ್ಬೇಕು ಅಂಥೇಳಿ ಅನ್ನುವಂಥದ್ದು. ಸೊ ಕಟ್ಟಿದ್ರು. ಇವತ್ತಿನ ದಿನ ನೋಡ್ರಿ ಡೇ ಟೈಮ್ನಾಗ ಆಚರಿಸಲಿಲ್ಲ, ಈವ್ನಿಂಗ್ ಟೈಮ್ನಾಗ ಆಚರಿಸ್ಬೇಕಂತ ನೋಡಿ. ಕರೆಂಟ್ನೂ ಬಂದು ಆ ಟೈಮ್ನಾಗ ಇಬ್ಬರು ಕಟ್ಕೊಂಡ್ರು, ಇಬ್ಬರು ಗಿಫ್ಟ್ಸನ್ನು ಕೊಟ್ಟರು ಚಾಕ್ಲೇಟ್. ಫುಲ್ ಖುಷಿಯಾಗಿ, ಚಾಕ್ಲೇಟ್ ಅಂದರೆ ಮತ್ತಿನ್ನೇನು ಹಬ್ಬ ಅಲ್ಲ. ಮತ್ತು ಆದಮೇಲೆ ನೆಕ್ಸ್ಟ್ ಡೇ ನೆನ್ಸಕ್ಕಾಗ್ತೀನಿ. ಅವತ್ತು ರಾತ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸೊ ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ನಿಮಗೆ ಮತ್ತೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡಾಕತ್ತೀನಿ. ಈವ್ನಿಂಗ್ ಟೈಮ್ನಾಗ ನೋಡ್ತಿರ್ಬೋದು ನೀವು, ಒಂದು 5:30 ಆಗೈತೆ. ಸ್ವಲ್ಪ ಹೆಸರು ಕಾಳನ್ನು ಕ್ಲೀನ್ ಮಾಡೋಣ ಅಂಥೇಳಿ, ಒಂದೆರಡು ಸೀರಿಯಲ್ ನೋಡ್ಕೊತ ಹೆಸರು ಕಾಳು ಕ್ಲೀನ್ ಮಾಡೋಣ ಅಂಥೇಳಿ ಕೂತ್ಕೊಂತೀರ ಟಿ ವಿ ನೋಡ್ಕೊತ. ಟಿ ವಿ ನನಗೆ ಎಲ್ಲಿ ನೋಡಕ್ಕೆ ಬಿಡ್ತಾಳೆ ರೀ ನನ್ನ ಮಗಳು, ಇಲ್ಲಿ ನೋಡ್ರಿ ಎಲ್ಲಿ ಕುಂತಾಳ. ಟಿ ವಿ ನೋಡ್ಕೊತ ಪಾಪ್ಕಾರ್ನ್ ತಿನ್ಕೊತ ಟಿ ವಿ ನೋಡ್ಕೊತ ಕೂತ್ಕೊಂಡಾಳ. ನನಗಂತೂ ಟಿ ವಿ ನೋಡಕ್ಕೆ ಬಿಡಾಕ್ತಿರ್ಲಿಲ್ಲ. ನಾನು ಏನಾದರೂ ಬೇರೆ ಫೋನ್ನಾಗ ಏನಾದರೂ ನೋಡ್ಕೊಂತಾರೆ ಟೈಮ್ ಪಾಸ್ ಮಾಡಬೇಕು, ಒಂಚೂರು ಟಿ ವಿ ನೋಡಕ್ಕೆ ಕೊಡೋದಿಲ್ಲ. ನಾನು ನನಗೋಸ್ಕರ ಟಿ ವಿ ಹಾಕ್ಸ್ಕೊಂಡಿದ್ದೆ. ಒಂದು ಡೇ ಟೈಮ್ನಾಗೂ ನೋಡಕ್ಕೆ ಬಿಡೋದಿಲ್ಲ, ರಾತ್ರಿನೂ ನೋಡಕ್ಕೆ ಬಿಡೋದಿಲ್ಲ. ನೈಟ್ ಒಂದು 2 ಸೀರಿಯಲ್ಸ್ ಅದಾವು. ಆ ಸೀರಿಯಲ್ ನೋಡ್ಬೇಕಂದ್ರೆ ಒಂದು ಸ್ವಲ್ಪ ಹೊತ್ತು ಫೋನ್ ಕೊಟ್ಟು ಆ ಸೀರಿಯಲ್ ನಾವು ನೋಡ್ತೀವಿ. ಈವ್ನಿಂಗ್ ಟೈಮ್ ಒಳಗೆ ಅವ್ರ ಪಪ್ಪಾಗ ಬರೋದನ್ನು ವೇಟ್ ಮಾಡ್ಕೊತ ಈ ಥರ ಟಿ ವಿ ನೋಡ್ಕೋತ. ಏನಾದರೂ ತಿನ್ನಕ್ಕೆ ಬೇಕೇ ಬೇಕು, ಟಿ ವಿ ನೋಡಾಕತ್ತಿರುವಾಗ ಏನಾದರೂ ಬೇಕೇ ಬೇಕು ತಿನ್ನಕ್ಕೆ. ಇಲ್ಲ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನನ್ನ ಸುಮ್ಮನೆ ಕೂತ್ಕೊಳಕ್ಕೆ ಬಿಡೋದಿಲ್ಲ, ಏನು ಕೆಲಸನೂ ಮಾಡಕ್ಕೆ ಬಿಡೋದಿಲ್ಲ. ಅದಕ್ಕೆ ಆಕಿನ ಪಕ್ಕಕ್ಕೆ ನಾನು ಬಂದು ಕೂತ್ಕೊಂಡು ಸ್ವಲ್ಪ ಹೆಸರು ಕಾಳಿತ್ತು, ಅದರಲ್ಲಿ ಸ್ವಲ್ಪ ಕಸಗಳಿದ್ದು ಕಸ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಹೆಸರು ಕಾಳೆಲ್ಲ ತೊಗೊಂಬಂದು ಅಕ್ಕಿನ ಪಕ್ಕಕ್ಕೆ ಕೂತ್ಕೊಂಡು ನಾನು ಹೆಸರು ಕಾಳು ಕ್ಲೀನ್ ಮಾಡಕತ್ತಿದ್ದೆ. ಒಟ್ಟಿಗೆ ಎಲ್ಲ ಹೆಸರು ಕಾಳನ್ನು ಕ್ಲೀನ್ ಮಾಡಿ ಆ ಬಾಕ್ಸ್ನಾಗ ಹಾಕಿ ಇಟ್ಬಿಟ್ರೆ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಹುಳ ಆಗ್ಬಿಡ್ತವು. ಎಲ್ಲಿ ಇಡಬೇಕಂತ ಗೊತ್ತಾಗತ್ತಿಲ್ಲ, ಯಾವ ಥರ ಬಾಕ್ಸ್ನಾಗ ಹಾಕಿಡ್ಬೇಕಂತನೂ ಗೊತ್ತಾಗತ್ತಿಲ್ಲ ನನಗಂತೂ. ಆ ಥರ ಸಿಕ್ಕಾಪಟ್ಟೆ ಹುಳಗಳಾಗ್ಬಿಡ್ತವೆ ಒಂದು ಸ್ವಲ್ಪ ದಿನಕ್ಕೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕ್ಲೀನ್ ಮಾಡಿಕೊಂಡು ಅಷ್ಟೇ ಬಾಕ್ಸ್ನಾಗ ಹಾಕ್ಕೊಂಡು ನಾನು ಇಟ್ಕೊಳಕತ್ತಿದ್ದೆ. ಆದರೆ ಈಗೇನು ಫ್ರೀ ಅದನ್ನೆಲ್ಲ, ಒಂದು ಸ್ವಲ್ಪ ಅಡುಗೆ ಮಾಡೋದು ಏನೇನು ಇರಲಿಲ್ಲ, ಸಿಂಪಲಾಗಿ ರೈಸ್ ಮಾಡಿದ್ರಂತೇಳಿ ನಾನು ಈಗ ಹೆಸರು ಕಾಳೆಲ್ಲ ಕ್ಲೀನ್ ಮಾಡಿ ಮತ್ತು ಅದಕ್ಕೆ ಕವರ್ಗೆ ಹಾಕಿಟ್ಬಿಡೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡಾಕ್ತಿದ್ದೆ. ಯಾಕೋ ಗೊತ್ತಿಲ್ಲ ಹುಳ ಸಿಕ್ಕಾಪಟ್ಟೆ ಹಾಕೋ. ಕಾಳುಗಳೆಲ್ಲ ಡೈಲಿ ಅಂತೂ ಯೂಸ್ ಮಾಡೋಂಗಿಲ್ಲ, ಯಾವಾಗಾದ್ರೂ ಒಂದು ಸತಿ ಕಾಳುಗಳೆಲ್ಲ ಯೂಸ್ ಮಾಡ್ತೀವಿ. ಅವಾಗವಾಗ ಪಲ್ಯ ಮತ್ತು ಸಾರುಗಳನ್ನೆಲ್ಲ ಮಾಡ್ತಿರ್ತೀನಿ ನಾನು. ಬಟ್ ಒಟ್ಟಿಗೆ ಎಲ್ಲ ಹಾಕಿ ಇಟ್ಬಿಟ್ರೆ ಒಂದು ಹುಳ ಸೇರ್ಕೊಂಡಿತ್ತಂದ್ರೆ ಪೂರ್ತಿ ಎಲ್ಲ ಹೆಸರು ಕಾಳು ಹಾಳು ಮಾಡಿಬಿಡ್ತಾವೆ. ಈಗ ಒಂದು ಸರಿ ನಾನು ಪೂರ್ತಿ ಚೆಲ್ಬಿಟ್ಟೇನಿ ಹೊರಗಡೆಯಿಂದ ತಂದಿದ್ದು, ಸ್ವಲ್ಪ ಜಾಸ್ತಿ ದಿನ ಆಗಿತ್ತು ನಾನು ಯೂಸ್ ಮಾಡಿರಲಿಲ್ಲ, ಅದಕ್ಕೆ ಹುಳ ಜಾಸ್ತಿ ಆಗಿತ್ತು. ಸೊ ಆದರೂ ಹುಳ ಆಗದೆ ಇರೋಕೆ ಏನಾದರೂ ಟಿಪ್ಸ್ ಇದ್ರೆ ದಯವಿಟ್ಟು ಹೇಳ್ರಿ. ಯಾವುದಾದ್ರೂ ಕಾಳುಗಳಾಗಿರಲಿ, ಮೆಣಸಿನ್ಕಾಯಿ ಇರ್ತದಲ್ಲ ಒಣ ಮೆಣಸಿನ್ಕಾಯಿಗೂ ಹುಳ ಆಗ್ತವೆ ನಮ್ಮ ಮನೆಗಂತೂ. ಒಣ ಮೆಣಸಿನ್ಕಾಯಿ ಎಲ್ಲಿ ಇಡಬೇಕಂತ ಗೊತ್ತಾಗಲ್ಲ, ಅದಕ್ಕೆ ಫ್ರಿಜ್ನಾಗ ಇಟ್ಬಿಟ್ಟೇನೆ ನಾನು ಎತ್ತಿ. ಅವಾಗಿಂದ ಸ್ವಲ್ಪ ಹುಳ ಅವಾಯ್ಡ್ ಆಗಿದೆ. ಯಾವ್ದಾದ್ರು ಎದಕ್ಕಾದರೂ ಬೇಕಾಗ್ತದೆಲ್ಲ ಒಗ್ಗರಣೆ ಮಾಡಕ್ಕೆ ಅದಕ್ಕೆಲ್ಲ ಒಣ ಮೆಣಸಿನ್ಕಾಯಿ ಹೊರಗಿಟ್ಬಿಟ್ರೆ ಸಾಕು, 1 ವೀಕ್ ಒಳಗೆ ಹುಳ ಆಗ್ಬಿಡ್ತಾವೆ. ಅದು ಯಾಕೆ ಆಗ್ತಾವೋ ನನಗಂತೂ ಗೊತ್ತಿಲ್ಲ. ಒಳ್ಳೆ ಕ್ವಾಲಿಟಿದು ತೊಗೊಂಬಂದಿಟ್ಟಿರ್ತೀನಿ, ಒಳ್ಳೆ ಟೈಟ್ ಏರ್ ಟೈಟ್ ಇರುವಂಥ ಬಾಕ್ಸ್ನಾಗ ಹಾಕಿಟ್ಟರು ಕೂಡ ಹುಳ ಸಿಕ್ಕಾಪಟ್ಟೆ. ಏನು ಇದಕ್ಕೆ ಕಾರಣ ಅಂತ ನನಗಂತೂ ಗೊತ್ತಾಗತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮುಖಾಂತರ ಬರ್ತು ಹೇಳ್ರಿ. ನನಗೂ ಒಂದು ಟಿಪ್ ಸಿಕ್ಕಂಗಾಕೈತಿ ನಿಮ್ಮಿಂದ ಹುಳಗಳನ್ನು ತಡೆಗಟ್ಟಕಂದ್ರೆ ಹುಳ ಆಗದೆ ಇರೋಂಗೆ ಏನಾದರೂ ಟಿಪ್ಸ್ ಇರೋ ದಯವಿಟ್ಟು ಹೇಳ್ರಿ. ಈ ಪ್ರಾಬ್ಲಮ್ ನಮಗೆ ಭಾಳ ಅಂದ್ರೆ ಭಾಳ ಆಗಕತ್ತೈತಿ. ಹುಳ
ಎಷ್ಟು ಆಗ್ಬಿಡ್ತಾವೆ, 1 ವೀಕ್ ಒಳಗೆ ಸಿಕ್ಕಾಪಟ್ಟೆ ಹುಳ ಆಗ್ಬಿಡ್ತಾವೆ. ಸೊ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ನೋಡ್ರಿ, ಹೆಸರು ಕಾಳೊಳಗೆ ಕಲ್ಲು ಕಸ ಅದೆಲ್ಲ ಇತ್ತು. ಅಂದರೆ ಇದು ಇದು ಆರ್ಗ್ಯಾನಿಕ್ ಹೆಸರು ಕಾಳು ಅಂತ ಹೇಳ್ಬೋದು. ನಮ್ಮ ನಮ್ಮ ಹೊಲದೊಳಗೆ ಬೆಳೆದಿರುವಂಥ ಹೆಸರು ಕಾಳು ಕ್ಲೀನ್ ಮಾಡಿರಲಿಲ್ಲ, ಹಂಗೆ ಅರ್ಜೆಂಟಾಗಿ ತೊಗೊಂಡು ಬಂದಿದ್ದೆ ಊರಿಂದ. ಊರಿಗೆ ಹೋದಾಗ ಅದು ಹಂಗೆ ಇಟ್ಬಿಟ್ಟಿದ್ದೆ, ನಾನು ಕ್ಲೀನ್ ಮಾಡಿರಲಿಲ್ಲ. ಬಟ್ ಇದ್ರಾಗಂತೂ ಹುಳ ಆಗಿಲ್ಲ. ಇದು ಎಷ್ಟು ದಿನ ಆಯ್ತು ನಾನು ಕವರ್ನ ಹಾಕಿಟ್ಟು, ಬಟ್ ಇದ್ರಾಗ ಹುಳ ಆಗಿಲ್ಲ. ಹೊರಗಡೆಯಿಂದ ತರ್ತೇವಲ್ಲ ಕಾಳುಗಳು, ಅದಕ್ಕಂತೂ ಸಿಕ್ಕಾಪಟ್ಟೆ ಹುಳ ಆಗ್ಬಿಡ್ತಾವೆ. ಅದು ಎಷ್ಟು ಬೇಗ ಆಗ್ತಾವಂದ್ರೆ 1 ವೀಕ್ ಇಟ್ಟರೆ ಸಾಕಾಗಲೇ ಹುಳ ಆಗ್ಬಿಡ್ತಾವೆ ಓಪನ್ ಮಾಡಿ. ಅದಕ್ಕೆ ಎಲ್ಲಾನು ಈಗ ಆದಷ್ಟು ಯಾವ್ಯಾವ ಹುಳ ಆಗ್ತವೆ ಅಂತ ಅನಿಸೈತಲ್ಲ, ಎಲ್ಲ ಎತ್ತಿ ಫ್ರಿಡ್ಜ್ ಒಳಗೆ ಇಟ್ಬಿಡಾಕತ್ತೀನಿ. ಇಲ್ಲಿ ನೋಡ್ರಿ ಎಷ್ಟೆಲ್ಲ ನಖರ ಮಾಡ್ತಾಳೆ ನನ್ನ ಮಗಳು ಅಂತೇಳಿ. ಯಾವಾಗ ನೋಡಿದ್ರು ಈ ಟಿವಿ ಕಾರ್ಟೂನು ನಿಕ್ ಜೂನಿಯರ್ ಇದನ್ನು ನೋಡ್ತಿರ್ತಾಳೆ, ಪೆಪ್ಪಾ ಪಿಗ್, ಮಾಶಾ ಬಿಯರ್ ಇವೆಲ್ಲ ಇವು ಮಕ್ಕಳು ಎಲ್ಲ ಚಾನಲ್ ಮತ್ತಿನ್ನೇ ನಮ್ಮನೇನು ನೋಡಕ್ ಬಿಡ್ತಾರೆ. ಅದಕ್ಕೆ ಎದ್ದು ಬಂದು ಅಡುಗೆನಾದರೂ ಮಾಡಿದ್ರೆ ಅಂತಂತೇಳಿ ನಮ್ಮ ಮನೆಯವ್ರು ಬಂದರೆ ಹಾಲು ಮತ್ತು ಟೊಮೆಟೊ ಆಮೇಲೆ ಫ್ರೆಶ್ ಬಟಾಣಿ, ಫ್ರೆಶ್ ಬಟಾಣಿ ಏನಲ್ಲ ಮಿಕ್ಸ್ ಮಾಡಿ ನೆನೆಸಿ ಕಲರ್ ಹಾಕಿ ಮಿಕ್ಸ್ ಮಾಡಿಟ್ಟಿರ್ತಾರಲ್ಲ ಅದು ಬಟಾಣಿ, ಅದನ್ನ ಫ್ರೆಶ್ ಅಂದ್ಕೊಂಡು ನಾವು ತರ್ತೇವೆ ಅಷ್ಟೆ. ಏನು ಮಾಡೋಕ್ಕಾಗೋದಿಲ್ಲ, ಮಜಬೂರಿಗೆ ತರಲೇಬೇಕು. ಸೊ ಟೊಮೆಟೊ ಬೇಕಾಗಿತ್ತು, ಟೊಮೆಟೊ ಖಾಲಿಯಾಗಿತ್ತು, ಟೊಮೆಟೊ ತೊಗೊಂಬಾ ಅಂತ ಹೇಳಿದ್ದೆ. ಟೊಮೆಟೊ ತೊಗೊಂಬಂದ್ರು ಇವತ್ತು ಟೊಮೆಟೊ ಬಾತ್ ಮಾಡೋಣ ಅಂಥೇಳಿ ಅಂದ್ಕೊಂಡು ಟೊಮೆಟೊ ಬಾತ್ ಇವತ್ತಿನ ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ಟೊಮೆಟೊ ಬಾತ್. ಸೊ ಹಳೇದು ಒಂದು 4-5 ಟೊಮೆಟೊ ಇತ್ತು, ಅಂದರೆ ಲಾಸ್ಟ್ ಟೈಮ್ ತಂದಿದ್ದೆ, ಅದರಿಂದ ಟೊಮೆಟೊ ಬಾತ್ ಮಾಡೋಣ ಅಂಥೇಳಿ ಅದನ್ನು ಹೊರಗೆ ತೆಗೆದಿಟ್ಟೇನೆ. ಇದನ್ನೆಲ್ಲ ಕ್ಲೀನಾಗಿ ನಾನು ಯಾವ ತರಕಾರಿನೂ ಕ್ಲೀನಾಗಿ ವಾಶ್ ಮಾಡಿ ಒಣಗಿಸಿ ಇಡೋದಿಲ್ಲ, ಯಾಕಂದರೆ ಫುಲ್ಲು ಕೊಳತು ಬಿಡ್ತಾವೆ. ಸ್ವಲ್ಪ ನೀರು ಉಳ್ಕೊಂಡ್ರೂ ಕೊಳತು ಬಿಡ್ತೈತಿ. ಅದಕ್ಕೆ ಅವಾಗಿಂದವಾಗೆ ನಾನು ಯಾವಾಗ ಮಾಡ್ತೀನೋ ಅಡುಗೆ ಅವಾಗ ತೊಳ್ಕೊಂಡು ಮಾಡಿಬಿಡ್ತೀನಿ ತರಕಾರಿ ಎಲ್ಲ. ಅದೆಲ್ಲ ತೋರ್ಸಾಕಷ್ಟ ರೀ ಶೋಕಿಗೆ, ತೊಳೆದು ತೊಳೆದು ಕ್ಲೀನ್ ಮಾಡಿ ಅದನ್ನ ಮಾಡಿ ವಾಶ್ ಮಾಡಿ ಒಣಗಿಸಿ ಇಡೋದೆಲ್ಲ. ಬಟ್ ಆ ಥರ ರಿಯಾಲಿಟಿ ಮಾಡೋಕೆ ಹೋದ್ರೆ ಪೂರ್ತಿ ತರಕಾರಿ ಎಲ್ಲ ಕೊಳತು ಬಿಡ್ತಾವೆ ಆದಷ್ಟು ಬೇಗ. ಸೊ ಆ ಥರ ಎಲ್ಲ ಮಾಡೋದಿಲ್ಲ. ನಂತರ ಒಂದು ಕವರ್ ಒಳಗೆ ಹಾಕಿಟ್ಟು ಕ್ಲೋತ್ ಕವರ್ಸ್ ಅದ ನನ್ನ ಹತ್ರ, ಕ್ಲೋತ್ ಕವರ್ಸ್ ಒಳಗೆ ಎಲ್ಲ ತರಕಾರಿನೂ ಹಾಕಿಟ್ಟು ಯಾವಾಗ ಬೇಕಲ್ಲ ಅವಾಗ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಅಡುಗೆ ಮಾಡೋದಷ್ಟೆ. ಸೊ ಉಳಿದಿರೋಂಥ ಎಲ್ಲ ಸಾಮಾನುಗಳನ್ನೂ ಫ್ರಿಡ್ಜ್ ಒಳಗಿಟ್ಟೆ. ಇವತ್ತಿನ ದಿನದ್ದು ಒಂದು ಸಿಂಪಲ್ ವ್ಲಾಗ್ ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ಕೋಬೇಕಂತಂದು ಶೂಟ್ ಮಾಡಕತ್ತೀನಿ. ಟೊಮೆಟೊ ಬಾತ್ ರೆಸಿಪಿ ಒಂದು ಅದನ್ನಾದರೂ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಶೇರ್ ಮಾಡ್ಕೊಳಕತ್ತೀನಿ. ಸೊ ಟೊಮೆಟೊ ಬಾತ್ಗೆ ನೋಡ್ತಿರ್ಬೋದು ನೀವು, ಒಂದು ಈರುಳ್ಳಿ ತೊಗೊಂಡೀನಿ, ಒಂದು 3-4 ಟೊಮೆಟೊ ತೊಗೊಂಡೀನಿ. ಟೊಮೆಟೊ ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ಚೆನ್ನಾಗಿರ್ತೈತಿ ಟೊಮೆಟೊ ಬಾತ್. ಒಂದು 5 ಟೊಮೆಟೊ ತೊಗೊಂಡೀನಿ ಮೀಡಿಯಮ್ ಸೈಜ್ದು, ಎಲ್ಲನೂ ಕಟ್ ಮಾಡ್ಕೋಬೇಕು. ಈಗಂತೂ ಟೊಮೆಟೊ ಸಿಕ್ಕಾಪಟ್ಟೆ ಹುಳಕ್ಕೆ ಹುಳ ಇರೋದು ಬರಾಕತ್ತೈತಿ. ಎಲ್ಲ ಟೊಮೆಟೊನು ಚೆಕ್ ಮಾಡಿ ಮಾಡಿ ಕಟ್ ಮಾಡಬೇಕಾಗೈತಿ. ಸೊ ಟೊಮೆಟೊ ರೇಟ್ ಆದಷ್ಟು ಇವಾಗ ಪರವಾಗಿಲ್ಲ, ಅದಕ್ಕೆ ಸ್ವಲ್ಪ ಟೊಮೆಟೊ ಬಾತ್ ಆದರೂ ಮಾಡೋಣ ಅಂತೇಳಿ ಟೊಮೆಟೊ ಬಾತ್ ಮಾಡ್ಕೊಳಕತ್ತೀನಿ. ಕಟ್ ಮಾಡಿಕೊಂಡು ಇನ್ನೇನು 7:30 ಆಗೈತೆ ಟೈಮ್, ನಾವು 8:30 ಒಳಗೆ ಊಟ ಮಾಡ್ತೀವಿ. ಸ್ವಲ್ಪ ಬೇಗನೆ ನಮ್ಮದು ಊಟ, ಜಾಸ್ತಿ ಲೇಟಾಗಿ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳುವಂಥ ಅಭ್ಯಾಸ ನಮಗಿಲ್ಲ. ನಾವು ಮೊದಲಿಂದನು 7:30 ಒಳಗೆ ಊಟ ಆಗಿರ್ಬೇಕು ಕಂಪ್ಲೀಟಾಗಿ, ಆ ಥರ ಮೊದಲಿಂದನೂ ಅಭ್ಯಾಸ ಐತಲ್ಲ. ಅದಕ್ಕೆ ನಾನು 7:00 ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸ್ವಲ್ಪ ಅಡುಗೆ ಎಲ್ಲ ಜಲ್ದಿ ಮಾಡಿಟ್ಟೆನೆ, ಆಮೇಲೆ ನಾನು ನನ್ನ ಮಗನು ಒಂದು 1/2 ಗಂಟೆ 1 ಗಂಟೆ ಟೈಮ್ ಇರ್ತೈತೆ ನನಗೆ. ಅದಾದಮೇಲೆ ಅಡುಗೆ ಮಾಡಾದಮೇಲೆ ಒಂದು ಸ್ವಲ್ಪ ನನ್ನ ಮಗನ ಮೇಲೆ ಫೋಕಸ್ ಮಾಡಬೇಕಾಗೈತಿ. ಅವ್ನು ಸ್ವಲ್ಪ ಓದಿಸೋದು, ಅದೆಲ್ಲ ಹೋಮ್ವರ್ಕ್ ಸಿಕ್ಕಾಪಟ್ಟೆ ಕೊಟ್ಟಿರ್ತಾರೆ, ಸ್ವಲ್ಪ ಓದಿಸೋದು, ಆಮೇಲೆ ಏನಾದರೂ ಇದ್ರೆ ಹೇಳ್ಕೊಡೋದು, ಅದೆಲ್ಲ ಮಾಡೋಕೆ ಅವನಿಗೆ ಸ್ವಲ್ಪ ಟೈಮ್ ಕೊಡಾಕತ್ತೀನಿ. ಅದಕ್ಕೆ ಜಲ್ದಿ ಜಲ್ದಿ ಅಡುಗೆ ಮಾಡಿಬಿಡ್ತೀನಿ. ಒಂದು ವೇಳೆ ಚಪಾತಿ ರೊಟ್ಟಿ ಪಲ್ಯ ಸಾರು ಏನು ಮಾಡೋದಿದ್ರೆ, ಪಲ್ಯ ಅನ್ನ ಆಮೇಲೆ ಸಾರು ಏನಿರ್ತೈತಲ್ಲ ಮಧ್ಯಾಹ್ನ ಮಾಡಿಟ್ಬಿಡ್ತೇನೆ ನಾನಂತೂ. ಈಗ ಟೊಮೆಟೊ ಬಾತ್ ಮಾಡೋದು ನೋಡೋಣ. ನಾನು ಈರುಳ್ಳಿ ಟೊಮೆಟೊ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿನಿ. ಈ ಕುಟಾಣಿ ಏನೈತಲ್ಲ ಇದ್ರೊಳಗೆ 1 ಇಂಚಿನಷ್ಟು ಚಕ್ಕಿ, ಆಮೇಲೆ ಒಂದು 4 ಲವಂಗ ಫೈನಾಗಿ ಪೌಡ್ರ್ ಮಾಡಿಕೊಂಡೆ. ಇಷ್ಟು ಮಸಾಲ ಸಾಕು ಈ ಟೊಮೆಟೊ ಬಾತ್ಗೆ. ಟೊಮೆಟೊ ಬಾತ್ ಮಾಡೋಕೆ ನೋಡಿರಿ ಒಂದು ಕುಕ್ಕರ್ ಬಿಸಿ ಇಟ್ಕೊಂಡಿನಿ. ನಾನಿಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡಾಕತ್ತೀನಿ. ಅದಕ್ಕೆ ಸಣ್ಣ ಕುಕ್ಕರ್ನ ಬಿಸಿ ಇಟ್ಕೊಂಡಿನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ. ಸೋಂಪು ಮತ್ತು ಜೀರಿಗೆ ಒಂದು 2
ಲವಂಗ ಏಲಕ್ಕಿ ಹಾಕ್ಕೊಂಡಿನಿ ಸಾರಿ. ಆಮೇಲೆ ಪಲಾವ್ ಎಲೆ ಒಂದು 3 ಪೀಸ್ ಹಾಕ್ಕೊಂಡಿನಿ. ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ಚೆಂದಾಗಿ ಫ್ರೈ ಮಾಡ್ಕೋಬೇಕು, ಪೂರ್ತಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋರಿ. ಸ್ವಲ್ಪ ಜಾಸ್ತಿ ಏನು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡೋದೇನು ಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿದರೆ ಸಾಕು. ಸೊ ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಜಲ್ದಿನ ಫ್ರೈ ಆಗ್ತೈತಿ ಅಂಥೇಳಿ. ಇದಕ್ಕೆ ಇದ್ರ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡೆ, ನೀವು ನೋಡ್ತಿರ್ಬೋದು. ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಅಷ್ಟು ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಇದ್ರ ಜೊತೆಗೇನು ಟೊಮೆಟೊ ಹಾಕ್ಕೊಂಡಿನಿ. ನಾನೇನು ಕಟ್ ಮಾಡಿಟ್ಕೊಂಡಂತಲ್ಲ ಟೊಮೆಟೊ, ಆ ಟೊಮೆಟೊ ಮತ್ತು ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದು ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಂಡೆ. ಈ ಟೊಮೆಟೊ ಏನು ಹಾಕಿದ್ವಲ್ಲ, ಈ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಸಾಫ್ಟಾಗಿ ಜಲ್ದಿನ ಫ್ರೈ ಆಗ್ತೈತಿ. ನಾನು ಆಲ್ರೆಡಿ ಉಪ್ಪು ಹಾಕೀನಿ, ನೀವು ನೋಡಿರ್ಬೋದು. ಇವಾಗ ನೋಡಿ ಕುಟ್ಟಿ ಇಟ್ಕೊಂಡಂಥ ಮಸಾಲೆ ಏನೈತಲ್ಲ ಅದನ್ನು ಹಾಕ್ಕೊಂಡೆ. ಮಸಾಲೆ ಏನು ಜಾಸ್ತಿ ಇದಕ್ಕೆ ಇಷ್ಟ ಮಸಾಲೆ ಚಕ್ಕೆ ಮತ್ತು ಲವಂಗ ಪೌಡ್ರ್ ಮಾಡಿ ಹಾಕ್ಕೊಳ್ಳೋದು. ಇವಾಗ ನೋಡಿರಿ, ಹಾಂ, ಬಟಾಣಿ ಏನೈತಲ್ಲ ಫ್ರೆಶ್ಶಾಗಿ, ಆ ಬಟಾಣಿನೂ ಹಾಕ್ಕೊಂಡಿನಿ. ಬಟಾಣಿ ಬೇಕೇ ಬೇಕು. ಈ ಟೊಮೆಟೊ ಬಾತ್ಗೆ ಬಟಾಣಿ ಇಲ್ಲದೆ ಮಾಡಿದ್ರೆ ಅಷ್ಟು ಚಲೋ ಟೇಸ್ಟ್ ಬರೋದಿಲ್ಲ. ಬಟಾಣಿ ಹಾಕಿ ಮಾಡಿದ್ರೆ ಭಾರಿ ಚಲೋ ಆಕೈತಿ. ಅಂದರೆ ಬರೀ ಟೊಮೆಟೊ ಬಾತ್ ಅಲ್ಲ ಇದು, ಅದ್ರ ಜೊತೆಗೆ ಒಂದೇ ಒಂದು ವೆಜಿಟೇಬಲ್ ಅಂದರೆ ಈ ಬಟಾಣಿ ಅಷ್ಟೆ. ಇದಕ್ಕೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡೆ, ನೀವು ನೋಡಿರ್ಬೋದು ಒಂದೆರಡು. ಆಮೇಲೆ ಈಗ ಲಾಸ್ಟ್ ಧನಿಯಾ ಪೌಡ್ರ್ ಒಂದು ಸ್ಪೂನ್ ಆಗೋಷ್ಟು. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಖಾರ ಹಾಕ್ಕೋಬೋದು, ಅಂದರೆ ಖಾರದ ಪುಡಿ ಹಾಕ್ಕೋಬೋದು. ನಾನು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಿನಿ. ಹಾಕ್ಕೊಂಡು ಅದು ಖಾರ ಮತ್ತು ಧನಿಯಾ ಪುಡಿ ಅದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಎಣ್ಣೆಗೆ. ಚೆಂದಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿನ ನೀರಾಗೆ ತೊಳೆದು ಎಲ್ಲ ನೀರನ್ನ ಡ್ರೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಡೈರೆಕ್ಟಾಗಿ ಅಕ್ಕಿನ ಹಾಕ್ಕೊಳಕತ್ತೇನು ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊತ ಅದನ್ನು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಭಾಳ ಚಲೋ ಆಗ್ತೈತಿ ಈ ಟೊಮೆಟೊ ಬಾತ್ ಉದುರುದ್ರಾಗಿ. ಒಂದ್ಸರಿ ಟ್ರೈ ಮಾಡಿರಿ, ಯಾರೆಲ್ಲ ಬೇರೆ ಬೇರೆ ಥರ ಮಾಡ್ತಿರ್ತೀರಿ ಈ ಥರನೂ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಚೆಂದಾಗಿ ಒಂದು ಸ್ವಲ್ಪ ಅಕ್ಕಿ ಹಾಕಿ ಫ್ರೈ ಮಾಡಾದಮೇಲೆ ನೀರು ಅಂದರೆ ಒಂದು ಕಪ್ ಆಗೋಷ್ಟು ಅಕ್ಕಿಗೆ ಎರಡು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿನಿ. ನಾನಿಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾದ್ರೆ ತುಪ್ಪ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೋದು ಅಥವಾ ಆಮೇಲೆ ಕೂಡ ಹಾಕ್ಕೋಬೋದು. ಈಗ ಲಿಡ್ಡಿ ಕ್ಲೋಸ್ ಮಾಡಿ ಒಂದು ವಿಜಲ್ ಕೂಗಿಸಿರಿ ಸಾಕು. ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಉದುರುದ್ರಾದಂಥ ರೆಡಿ ಆಕೈತಿ ಟೊಮೆಟೊ ಬಾತ್. ಈಗ ನೋಡಿರಿ ಎಲ್ಲ ಸ್ಟೀಮ್ ಎಲ್ಲ ಹೋದಾದಮೇಲೆ ಇನ್ನೇನು ಸರ್ವ್ ಮಾಡ್ಕೊಳಕತ್ತೀವಿ ಅನ್ನೋ ಟೈಮ್ನಾಗ ನಾನಿಲ್ಲಿ ಲಿಡ್ಡನ್ನು ಓಪನ್ ಮಾಡಿ ತೋರಿಸಾಕತ್ತೀನಿ. ನೋಡಿರಿ ಯಾವ ಥರ ಆಗೈತೆ ಅಂಥೇಳಿ. ಫುಲ್ ಉದುರುದ್ರಾಗಿ ಮಸಾಲೆ ಒಂದು ಕಡೆ ಬಂದಿರ್ತೈತಿ, ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆತು. ಘಮ ಘಮ ಅನ್ನುವಂಥ ಟೊಮೆಟೊ ಬಾತ್ ಸಖತ್ ಟೇಸ್ಟಿ ಆಗೈತಿ. ನೀವು ನಿಮ್ಮನ್ಯಾಗ ಮಾಡ್ಕೊಂಡು ನೋಡಿರಿ ಈ ಮೆಥಡ್ ಒಳಗೆ ಹೆಂಗಾಗಿತ್ತು ಅಂಥೇಳಿ ಕಾಮೆಂಟ್ನಾಗ ಬರ್ ತಿಳಿಸೋದನ್ನ ಮರಿಬೇಡ್ರಿ. ಹಂಗಾಗಿ ಯಾರ್ಯಾರಿಗೆ ಟೊಮೆಟೊ ಬಾತ್ ಇಷ್ಟ ಅವರು ಕಾಮೆಂಟ್ನಾಗ ಬರ ತಿಳಿಸ್ರಿ. ನಿಮ್ಮ ಕಾಮೆಂಟ್ಸ್ ಓದಾಗ ನನಗೂ ಭಾಳ ಖುಷಿ ಆಗ್ತೈತಿ. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ. ಸೊ ಯಾಕೆ ವ್ಯೂಸ್ ಚೆನ್ನಾಗಿ ಬರಾಕತ್ತಿಲ್ಲ, ಯಾರು ನೋಡಾಕತ್ತೆಯಿಲ್ಲ ವೀಡಿಯೋ, ಯಾಕೆ ನನ್ನ ವ್ಲಾಗ್ಸ್ ಇಷ್ಟ ಆಗಕ್ಕತ್ತಿಲ್ಲ, ಎಲ್ಲಿ ಇಷ್ಟ ಆಗಕ್ಕತ್ತಿಲ್ಲ, ಯಾವ ಪಾಯಿಂಟ್ ಇಷ್ಟ ಆಗತ್ತಿಲ್ಲ ಅನ್ನೋದನ್ನು ಒಂದ್ಸರಿ ಹೇಳಿದರೆ ನಾನು ಸ್ವಲ್ಪ ಚೇಂಜ್ ಮಾಡಿಕೊಂಡು ವ್ಲಾಗ್ಸನ್ನು ಮಾಡ್ತೀನಿ. ನಾನು ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು ಟೊಮೆಟೊ ಬಾತನ್ನು ಸರ್ವ್ ಮಾಡ್ಕೊಳಕತ್ತೀನಿ. ಸೂಪರ್ ಆಗಿತ್ತು ಈ ಟೊಮೆಟೊ ಬಾತ್ ಟೇಸ್ಟ್. ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಗೈತೆ ಅಂದ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೋರಿ. ಮತ್ತೆ ಸಿಗ್ತೇನೆ ರೀ ಮತ್ತೊಂದು ವ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.